ಅದೇ ಸುಮಾರು 20 ದಿನದಿಂದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ನಮ್ಮ ಮಾವ. ಇವತ್ತು 4:18 ಕೊನೆ ಉಸಿರನ್ನ ಎಳೆದಿದ್ದಾರೆ. ತುಂಬ ತುಂಬ ಬೇಜಾರಾಗ್ತಾ ಇದೆ. ಕರ್ನಾಟಕ ಕಂಡಂಥ ಒನ್ ಆಫ್ ದ ಮೋಸ್ಟ್ ಎಮಿನೆಂಟ್ ಪರ್ಸ್ನಾಲಿಟೀಸ್ ಅಂತಲೇ ಹೇಳಬೇಕು. ಕನ್ನಡದಲ್ಲಿ ಫಸ್ಟ್ ಟೈಮ್ ಮೊದಲನೇದಾಗಿ ಪಾಸ್ ಆದಂಥ IAS ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ. ಇವಾಗ ಇಲ್ಲಿಂದ ಅವರ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿಂದ ಬೆಳಿಗ್ಗೆ 7 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರ, ಏಕೆಂದರೆ ಅಪಾರವಾದ ಅಭಿಮಾನಿಗಳು ಮತ್ತು ಬೆಂಬಲಿಗರು ಎಲ್ಲ ಕ್ಷೇತ್ರದಲ್ಲೂ ಇರೋದ್ರಿಂದ, ಸಿನಿಮಾ ಕ್ಷೇತ್ರ ಇರ್ಬೋದು ಅದು, ಅಥವಾ ಅವರು ಪದವಿಯಲ್ಲಿದ್ದಾಗ 35 ವರ್ಷ ಏನೇನು ಸೇವೆ ಸಲ್ಲಿಸಿದ್ದಾರೆ ಆ ಕ್ಷೇತ್ರದಲ್ಲಿರ್ಬೋದು ಅಥವಾ ರಾಜಕಾರಣದಲ್ಲಿ, ಎಲ್ಲ ಕಡೆ ಅಭಿಮಾನಿಗಳು ಬೆಂಬಲಿಗರು ಇರೋದ್ರಿಂದ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 4 ಗಂಟೆ ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜನರಿಗೋಸ್ಕರ ಅಲ್ಲಿ ಇರ್ತೀವಿ. ಅದಾದಮೇಲೆ ಮಿಕ್ಕಿದ್ದನ್ನು ತಿಳಿಸ್ತೀವಿ. ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅಂತ ಹೇಳಿ ಅದೇ ಇನ್ನು ಚರ್ಚೆ ನಡೆಸಬೇಕು. ಯಾಕೆಂದರೆ ಅವರ ಪತ್ನಿಯವರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದರು. ಸೊ ಅವ್ರ ಹತ್ರ ಇನ್ನೂ ಡಿಸ್ಕಸ್ ಮಾಡಿಲ್ಲ ನಾವು. ಅವ್ರ ಹತ್ರ ಫೈನಲ್ ಆಗಿ ಡಿಸ್ಕಷನ್ ಮಾಡಿ ಮೀಡಿಯಾಗೆ ತಿಳಿಸ್ತೀನಿ. ಸರ್ ಆಕ್ಚುಲಿ ಸರ್ ಏನಾಗಿತ್ತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ BP ಇಶ್ಯೂಯಿಂದ ಕರ್ಕೊಂಬಂದಿದ್ದು ಅವರು, BP ಫ್ಲಕ್ಚುಯೇಷನ್ಸ್. ಸೊ ಕಾರ್ಡಿಯಾಕ್ ಅರೆಸ್ಟ್ ಆಗಿ 6 ಡೇಸ್ ಆಗಿತ್ತು. ಇವತ್ತು ಮತ್ತೊಮ್ಮೆ ಇನ್ನೊಂದ್ಸಲ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕೊನೆ ಉಸಿರು. ಯಾವತ್ತೂ ಜನಗಳ ಜೊತೆನೆ ಇರೋಕ್ಕೆ ಇಷ್ಟಪಡ್ತಾ ಇದ್ರು. ಅದಕ್ಕೋಸ್ಕರ ನಾವು ಸರ್ಕಾರನು ಅದನ್ನೇ ಮನವಿ ಮಾಡಿದ್ವಿ, ಜನಗಳು ವೀಕ್ಷಣೆ ಮಾಡುವಂಥ ಅವಕಾಶ ಮಾಡಿಕೊಡಿ, ಇಲ್ಲ ಕಂಠೀರವ ಸ್ಟೇಡಿಯೋದಲ್ಲಿ ಮಾಡಿಕೊಡಿ ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಕೊಡಿ ಅಂತ. ಅದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಅವರ ಅಭಿಮಾನಿಗಳು, ವಿದೇಶಿಗಳು ರಾಜ್ಯಾದ್ಯಂತ ಇದ್ದಾರೆ. ಸೊ ಎಲ್ಲರೂ ಬಂದು ನಾಳೆ ನೋಡ್ಬೋದು. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅಲ್ಲಿರುತ್ತೆ. ಅಲ್ಲಿಂದ ಅವ್ರನ್ನ ಯಾವ ಥರ ಫೈನಲ್ ರೈಡ್ಸ್ ಮಾಡಬೇಕು ಅನ್ನೋದು ಫ್ಯಾಮಿಲಿ ಆ್ಯಂಡ್ ಅವ್ರ ಅಭಿಮಾನಿಗಳೆಲ್ಲ, ಅವರು ನಮ್ಮ ಫ್ಯಾಮಿಲಿ ಇದ್ದಂಗೆ, ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಫೈನಲ್ ಡಿಸಿಷನ್ ಬರ್ತೀವಿ. ಸೊ